ನಮಸ್ಕಾರ. ಇವತ್ತು ನಾವು ಬಿದಿರಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಬಾಂಬೂಸ್ ಅಂಥೇಳಿ ಕರೀತಾರೆ. ಈ ಬಿದಿರಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಈ ಬಿದಿರಿನ ಫ್ಯಾಮಿಲಿ ಗ್ರಾಮಿನಿಯೇ, ಇದರ ಟ್ರೈಬು ಬಾಂಬೂಷಿಯೇ. ಬಿದಿರುಗಳು ಸ್ವಾಭಾವಿಕ ವ್ಯಾಪಕವಾಗಿ ಬಹುತೇಕ ಉಷ್ಣವಲಯಗಳಲ್ಲಿ ಸೀಮಿತವಾಗಿದ್ದು ಕೆಲವು ಮಟ್ಟಿಗೆ ಸಮಶೀತೋಷ್ಣವಲಯ ಪ್ರದೇಶಗಳಲ್ಲಿಯೂ ಕಂಡುಬರುತ್ತದೆ. ಗಾಂಬೆಲ್ ಇವರು 151 ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಭಾರತದಲ್ಲಿ 136 ಪ್ರಭೇದಗಳನ್ನು ಗುರುತಿಸಲಾಗಿದೆ. ಕರ್ನಾಟಕದಲ್ಲಿ ಹೆಬ್ಬಿದಿರು, ಕಿರುಬಿದಿರು, ಗರಟೆ, ವಾಟೆ, ವಾಬೆ ಇವುಗಳು ಮುಖ್ಯವಾದವುಗಳು. ಬಿದಿರಿನ ಎಲೆ ಮತ್ತು ಗಳಗಳ ಆಧಾರದ ಮೇಲೆ ಅದರ ಲಕ್ಷಣಗಳನ್ನು ಹೇಳಬಹುದು. ಬಿದಿರುಗಳು ಏಕದಳ ವರ್ಗದ ಹುಲ್ಲಿನ ವರ್ಗಕ್ಕೆ ಸೇರಿದ ಸರ್ವಕಾಲಿಕ ಸಸ್ಯಗಳು. ಬಿದಿರು ಎರಡು ಮಾದರಿಯಲ್ಲಿ ರೂಪುಗೊಳ್ಳುತ್ತದೆ, ಒಂದು ಏಕಾಕ್ಷೀಯ, ಎರಡನೇದು ಸಂಯುಕ್ತಾಕ್ಷೀಯ. ಏಕಾಕ್ಷೀಯದಲ್ಲಿ ಬೊಂಬುಗಳು ಬಿಡುಬಿಡಿಯಾಗಿ ಹೊರಟು ಮುಂದಕ್ಕೆ ಮುಂದಕ್ಕೆ ಬೆಳೆಯುತ್ತವೆ. ಸಂಯುಕ್ತಾಕ್ಷೀಯದಲ್ಲಿ ಬೊಂಬುಗಳು ಮೇಳೆಯ ರೂಪದಲ್ಲಿ ಬೆಳೆಯುವವು. ಬಿದಿರುಗಳು ತಾವು ಬೆಳೆಯುವ ವಾತಾವರಣಕ್ಕೆ ಅನುಗುಣವಾಗಿ ಪರ್ಣಪಾತಿ ಇಲ್ಲವೇ ನಿತ್ಯ ಹರಿದ್ವರ್ಣಗಳಾಗಿರಲು ಬಹುದು. ಕೆಲವು ಜಾತಿ ಬಿದಿರುಗಳು ಪರ್ಣಪಾತಿಗಳಾಗಿದ್ದರೂ ತಂಪು ವಾತಾವರಣದಲ್ಲಿ ಬೆಳೆದಲ್ಲಿ ನಿತ್ಯ ಹರಿದ್ವರ್ಣ ಗುಣಗಳನ್ನು ಹೊಂದುವವು. ಇನ್ನು ಕೆಲವು ಸ್ವಾಭಾವಿಕ ನಿತ್ಯ ಹರಿದ್ವರ್ಣಗಳಾಗಿದ್ದರೂ ಶುಷ್ಕ ವಾತಾವರಣದಲ್ಲಿ ಬೆಳೆದಲ್ಲಿ ಪರ್ಣಪಾತಿಗಳು ಆಗುವವು. ಇನ್ನು ಬಿದಿರಿನ ಬೇರುಕಾಂಡದಿಂದ ಸೂಜಿ ಆಕಾರದ ಎಲೆಗಳು ಬೆಳೆಯುತ್ತವೆ. ದಂಟುಗಳು ಕೊಳವೆ ಆಕಾರದಲ್ಲಿರುತ್ತವೆ. ಒಂದೇ ತಳಿಯ ಸಸ್ಯವರ್ಗಗಳು ಆಗಿದ್ದರೂ ಪ್ರದೇಶಕ್ಕನುಗುಣವಾಗಿ ಗಳಗಳ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತದೆ. ಗಳಗಳ ಗಿಣ್ಣುಗಳ ನಡುವಿನ ಭಾಗ ಘನ ಪದಾರ್ಥಗಳಿಂದ ಕೂಡಿದಲ್ಲಿ ಗಟ್ಟಿ ಆಕಾರವಾಗಿರುತ್ತದೆ. ಆವಾಸಕ್ಕನುಗುಣವಾಗಿ ಬಿದಿರಿನ ಹಂದರವು ಬದಲಾಗುತ್ತಿರುತ್ತದೆ. ಕೆಲ ಜಾತಿಯ ಬಿದಿರಿನಲ್ಲಿ ಕಾಂಡವು ಹಂದರದ ನಿರ್ದಿಷ್ಟ ಹಂತದವರೆಗೆ ಬೆಳೆಯುವುದಿಲ್ಲ. ಕೆಲ ಜಾತಿಗಳಲ್ಲಿ ಕಾಂಡವು ನಿರ್ದಿಷ್ಟ ಹಂತದವರೆಗೆ ಬೆಳೆದು ಸೀಂಬೆ, ಕೊಂಬೆ, ಕೌಲುಗಳಿಂದ ಸ್ವತಂತ್ರವಾಗಿರುತ್ತದೆ. ಇನ್ನು ಹೊಸ ಬೊಂಬುಗಳು ಕಳಲೆ ಮಳೆಗಾಲದಲ್ಲಿ ಹೊರಟು ತೀವ್ರಗತಿಯಿಂದ ಬೆಳೆದು 3-4 ತಿಂಗಳೊಳಗೆ ತಮ್ಮ ಪೂರ್ಣ ಎತ್ತರವನ್ನು ಸಾಧಿಸುತ್ತವೆ. ಏಕದಳ ವರ್ಗಕ್ಕೆ ಸೇರಿದ ದ್ವಿದಳ ವೃಕ್ಷಗಳಂತೆ ಸುತ್ತಿನ ವೃದ್ಧಾಂಶವಿಲ್ಲ. ಹಗಲಿನ ಮೇಳೆಗಿಂತ ರಾತ್ರಿ ವೇಳೆಯಲ್ಲಿ ಬೆಳವಣಿಗೆ ಹೆಚ್ಚು. ಒಂದು ದಿನದಲ್ಲಿ 32 ಸೆಂಟಿಮೀಟರ್ ಉದ್ದ ಬೆಳೆದ ದಾಖಲೆಗಳಿವೆ. ಆಮೇಲೆ ಡೆಂಡ್ರೋಕಲಮಸ್ ಗಿಗಾಂಟೆಲ್ಸ್ ಎಂಬ ತಳಿಯು 3.5 ತಿಂಗಳಿನಲ್ಲಿ 21.3 ಮೀಟರ್ ಎತ್ತರ ಬೆಳೆಯುವುದಾಗಿ ಕಂಡುಬಂದಿದೆ. ಇನ್ನು ಪರಾಗಸ್ಪರ್ಶ ವಿಧಾನದಿಂದ ತಳಿಯಿಂದ ತಳಿಗೆ ಬೇರೆ ಬೇರೆಯಾಗಿರುತ್ತದೆ. ಇದರ ಫ್ರೂಟ್ ಅಂದರೆ ಹಣ್ಣು ಅಕ್ಕಿ ಕಾಳಿನಂತಿರುತ್ತದೆ. ಇದು ನವೆಂಬರ್ ಏಪ್ರಿಲ್ನಲ್ಲಿ ಹೂ ಬಿಡುತ್ತದೆ. ಬಿದಿರು ಹೂ ಬಿಡುವುದು ಪ್ರಕೃತಿಯ ವಿಚಿತ್ರಗಳಲ್ಲಿ ಒಂದು. ಕೆಲವು ಜಾತಿಗಳಲ್ಲಿ ಉದಾಹರಣೆಗೆ ಹೆಬ್ಬಿದಿರು 40-50 ವರ್ಷಗಳಿಗೊಮ್ಮೆ ಹೂ ಬಿಟ್ಟರೆ, ಇನ್ನೂ ಕೆಲವು ಜಾತಿಗಳು ಉದಾಹರಣೆಗೆ ಕಿರುಬಿದಿರು 30-40 ವರ್ಷಗಳಿಗೊಮ್ಮೆ ಹೂ ಬಿಡುವುದು. ಒಮ್ಮೆ ಹೂ ಬಿಡಲು ಪ್ರಾರಂಭದಲ್ಲಿ ಮೇಳೆಗಳ ಗುಂಪುಗಳಲ್ಲಿ ಸಾಮೂಹಿಕವಾಗಿ ಹೂವನ್ನು ಬಿಡುತ್ತವೆ. ಕೆಲವು ಜಾತಿಯ ಬಿದಿರುಗಳು ವರ್ಷ ಹೂ ಬಿಟ್ಟು ಹೂ ಬಿಟ್ಟ ಮೇಳೆಗಳು ಸಾಯದೇ ಇರುವವು. ಬೇರು ಕಾಂಡಗಳಿಂದ ಹೊಸ ಬೊಂಬುಗಳು ಆಗುವವು. ಹೂ ಬಿಟ್ಟು ಬೀಜ ಉದುರಿದಾಗ ಲಕ್ಷಾಂತರ ಸಸಿಗಳು ಮೊಳೆತು ಮಳೆಗಾಲದಲ್ಲಿ ಅರಣ್ಯ ತಲುಪಿ ಹಸಿರು ಸಸಿಗಳು ಬೆಳೆಯುವವು. ದೀರ್ಘಕಾಲದ ಅಂತರದಲ್ಲಿ ಸಾಮೂಹಿಕ ಹೂ ಬಿಡುವಿಕೆ ಜಾತಿಗಳಲ್ಲಿ ಬೀಜೋತ್ಪನ್ನವು ಪುನರುತ್ಪನ್ನದ ಒಂದು ನಿರ್ಣಾಯಕ ಕಾಲ. ಬೀಜಗಳು ಉದುರಿದ ನಂತರ ಅವುಗಳನ್ನು ಸಂಗ್ರಹಿಸಿ ಕೀಟಬಾಧೆಗಳಾಗದಂತೆ ಸಂಸ್ಕರಿಸಬೇಕು. ಒಂದು ವರ್ಷ ಕಳೆದ ಧಾರಕ ಸಸಿಗಳಲ್ಲಿ 5-8 ಸಣ್ಣ ದಂಟುಗಳು ಬೆಳೆದಿದ್ದು ಅವನ್ನು ಒಂದನ್ನೊಂದಾಗಿ ಸ್ವಲ್ಪ ಬೇರು ಕಾಂಡ ಹಾಗೂ ಬೇರು ಸೇರಿದಂತೆ ಬಿಡಿಸಿ ಪುನಃ ಧಾರಕಗಳಲ್ಲಿ ನೆಟ್ಟು ಸಸಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಬಹುದು. ನಂತರ 45 ಕ್ಯೂಬಿಕ್ ಸೆಂಟಿಮೀಟರ್ ಗುಂಡಿಗಳಲ್ಲಿ ಬೆಳೆಸಬೇಕು. ಇನ್ನು ಬೇರು ಕಾಂಡ, ಕಾಂಡಗಿಣ್ಣು, ಸಸ್ಯ ರೆಂಬೆಗಳ ಮೂಲಕವೂ ಬೆಳೆಸಬಹುದು. 3/4 ಮೀಟರ್ನಷ್ಟು ಉದ್ದದ ಕಾಂಡಭಾಗ ನೆಲಕ್ಕೆ ಸಮೀಪದಿಂದ ಕತ್ತರಿಸಿ ಎರಡು ಗೆಣ್ಣು ಕಾಣುವಂತೆ ನೇರವಾಗಿ ಓರೆಯಾಗಿ ನೆಡುವುದು. ಆಮೇಲೆ ಬಾಂಬೂಷಾ ವುಲ್ಗಾರಿಸ್ ಎಂಬ ಬಿದಿರು ಜಾತಿಯನ್ನು ಗಿಡ ರೆಂಬೆಗಳ ಮೂಲಕ ಬೆಳೆಸಬಹುದು. ಕಾಂಡವನ್ನೇ ಬಗ್ಗಿಸಿ ನೆಲದಲ್ಲಿ ಹೂತು ಗಿಣ್ಣುಗಳಲ್ಲಿ ಬೇರು ಹೊರಟಾಗ ಅವುಗಳನ್ನು ಪ್ರತ್ಯೇಕವಾಗಿ ತುಂಡರಿಸಿ ಬೇರೆಡೆ ನಾಟಿ ಮಾಡಿ ಪುನರುತ್ಪನ್ನವನ್ನು ಮಾಡಲಾಗುವುದು. ಇದು ಬಿದಿರಿನ ಬಗ್ಗೆ ಒಂದು ವಿಶೇಷ ಮಾಹಿತಿಗಳಿರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜಾತಿಯ ಮರದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.